ಏನ್ ನಿಂಗರು ನಿಂದ್ರ ಅಯ್ಯಪ್ಪ ನನ್ನ ಮಾತೊಂದಿಟ್ ಕೇಳ ಅಯ್ಯಪ್ಪ. ನಾನು ಅವಾಗ ಅವಲ್ಲಿ ಅಂತ ಹೇಳಿದ್ನವ, ನಿನ್ನ ಮಾತು ಕೇಳಿದ್ದಕ್ಕೆ ಈಗ ಮಾನಾಡ ಬಂದಾಗ ಮರ್ಯಾದೆ ತಕೊಂಡೆ ನಾನು. ಇನ್ನೇನು ಕೂಡ ಮಾತಾಡ್ಕೊಂತ ನಿಂತೀರಿ, ಬರ್ರಿ ಹೋಗುಣ. ಅಲ್ಲ ನಿಂಗು ಅಲ್ಲ ತಂಗಿ, ನಾ ಯಾರಿಗೋಸ್ಕರ ಬಡ್ಕೊಂಡೆ ಹೇಳವ? ಹಾ, ನಿಮ್ಮ ಸಂಬಂಧಾಗ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರು, ಈಗ ನನಗರ ಯಾರು ಹೇಳ್ರಿ? ಅದಕ್ಕೆ ನಾವೇನು ಮಾಡೋಣ, ಅದು ನಿಮ್ಮ ಕರ್ಮ. ಹಂಗ ಪಿಸಿ ಪಿಸಿ ಹೋದ್ರ ಏನ ಶಾನ್ಯರದಿರ ದಡ್ರದಿರ ಬೇಡ. ನಿನ್ನ ದಿಕ್ಕಿಗೆ ಶರಣ್ ಚಿಗವ, ನಿನ್ನ ಮಾತು ಕೇಳಿದ್ದಕ್ಕೆ ನೋಡಿದಿಲ್ಲ ನನ್ನ ಪರಿಸ್ಥಿತಿ ಏನಾಯ್ತು. ನಾವು ನಮ್ಮ ದಾರಿ ನಾವು ನೋಡ್ಕೊಂತೀವಿ, ತನ್ನ ನಮ್ಮ ಕೈ ಬಿಡು. ಹ್ಞೂ ಕೈ ಬಿಡ್ತೀನಿ, ಒಂದಿಟ ನನ್ನ ಮಾತು ಕೇಳ ತಮ್ಮ. ಒಂದು ಎರಡೇ ಎರಡು ನೋಡಿ ನಿನ್ನ ಜೊತೆ ಮಾತಾಡ್ಬೇಕಾಗೈತಿ. ನಿಮ್ಮ ದಿಕ್ಕಿಗೆ ಶರಣ, ನೀವು ಎರಡೂ ಮಾತಾಡೋದು ಬೇಡ, ಮೂರು ಮಾತಾಡೋದು ಬೇಡ. ನಮ್ಮ ಪಾಡಿಗೆ ನಾವೆಲ್ಲೋ ಇರ್ತೀವಿ. ನಮ್ಮ ಬುದ್ಧಿಗೆ ಏನಾಗೈತೆ, ನೀವು ಹೇಳಿದ್ದಕ್ಕೆಲ್ಲ ತಲೆ ಆಡಿಸಿದ್ವಲ್ಲ, ಅಂದಲೇ ನಮ್ಗೆ ಇಂಥ ಪರಿಸ್ಥಿತಿ ಬಂತು. ನಾನು ನನ್ನ ಗಂಡನ ಇನ್ನೊಬ್ಬರಿಗೆ ಮಾರುವಂಥ ಪರಿಸ್ಥಿತಿ ಬಂದಿತ್ತು. ನೀವೇನಾರು ಅನ್ಕೊರಿವ, ನಾನು ಕೂಡ ನಿಮ್ಗೆ ಒಳ್ಳೇದು ಬಯಸೀನಿ. ಒಂದು ಯಾಡ ನುಡಿಯದವ ಮಾತು ಅವ್ನು ಕೇಳಿ ಹೋಗ್ಬಿಡ್ರಿ. ನಿಮ್ಗೆ ಸರಿ ಅನ್ಸಿದ್ರ ನನ್ನ ಮಾತು ಕೇಳ್ರಿ, ಸರಿ ಅನ್ಸ್ಲಿಕ್ಕಂದ್ರೆ ನಿಮ್ಮ ದಾರಿ ನೀವು ನೋಡ್ಕೊರಿ. ಇಟ್ಟು ದಿನ ಕೇಳೇನಂತ ಈಗೂ ಏನದವ ಅದನ್ನಂತ ಹೇಳಿಬಿಡವ. ನಿಂಗು ನೀ ಬುದ್ಧಿಯಲ್ಲಿಟ್ಟಿಯ ಅಯ್ಯ ನಮ್ರತ, ನೀ ಬುದ್ಧಿಯಲ್ಲಿಟ್ಟಿ. ಹಂಗ ಪಿಸಿ ಪಿಸಿ ಹೊಂಟ್ಬಿಟ್ರೆ ಚಲೋ ಆತಂತಾರ, ನಾಳೆ ಸಂಘಗ ಆಸ್ತಿ ಉಳಿತೈತಿ. ಈಗ ಕಡತ ಒಳಗ ಕಡತ ಬಡ ಬಡ ನಿಮ್ಮಪ್ಪ ನಿಮ್ಮವನ್ನ ಹೋಗಿ ಕೇಳ್ರಿ, ಆಸ್ತಿ ನಮಗೂ ಕೊಡ್ರಿ ಅಂತೆ. ನಾನು ಹೇಳಾರ್ದ ಲಗ್ನ ಆಗೇನಿ, ಮತ್ತು ಆಸ್ತಿ ಒಳಗೆ ಭಾಗ ಕೇಳಿದ್ನಿ ಅಂದ್ರೆ ನನ್ನ ಮೆಟ್ಟ ತೊಗೊಂಡು ಹೊಡಿತಾನೆ ನಮ್ಮಪ್ಪ. ಯವ್ವ ನಮ್ಮ ನಿಂಗನ ಬುದ್ಧಿಗೆ ತುಕ್ಕಿಡದತಿ ನಮ್ರತ, ನನ್ನ ಮಾತು ಕೇಳೋ. ನಾಳೆ ಮಕ್ಕಳು ಮರಿ ಯಾಕವ ಯವ್ವ, ಮುಂದೆ ನಿಮ್ಗೆ ಆಸ್ತಿನೂ ಕೊಡಂಗಿಲ್ಲ. ಈಗ ಕಡತೊಳಗೆ ಕಡತ ಹೋಗಿ ನಿಮ್ಮ ಅತ್ತೆ ನಿಮ್ಮವನ್ನ ಕೇಳಿ ಆಸ್ತಿ ಅಟ್ಟು ಭಾಗ ಮಾಡ್ಕೊಂಡು ಹೋಗೇ ಬಿಡ್ರಿ. ಹೌದು ಡಾರ್ಲಿಂಗ್, ಇವ್ರು ಹೇಳೋದು ಖರೆ ಐತಿ. ನಾವು ಹಂಗೆ ಹೋದ್ವಿ ಅಂದ್ರೆ ಮುಗ್ದ ಹೋತು, ಮುಂದೆ ನಮ್ಗೇನು ಕೊಡಲ್ಲ ಇವ್ರು. ನಾಳೆ ಏನ್ಕಿನಾರ ಆಗಿ ನಿಮ್ಮ ತಂದೆ ತಾಯಿ ಹೋಗ್ಬಿಟ್ರೆ ಮುಂದೆಲ್ಲ ಆಸ್ತಿ ಸಂಗು ಸಂಗುನ ಹಿಂತಿಗೆ ಆಗ್ಬಿಡ್ತೈತಿ. ನಡಿ ಹೋಗು ಕೇಳು ನಡಿ. ಈಗ ಹೋಗಿ ನಮ್ಮ ಅಪ್ಪನ ಕೇಳಿದ್ನಿ ಅಂದ್ರೆ ನಮ್ಮಪ್ಪ ನಾನು ಮೆಟ್ಟು ತೊಗೊಂಡು ಹುಡ್ತಾನೆ, ಬೇಡ ಮತ್ತು ಬರೋಣ ಅಂತ ನಡಿ. ಇಲ್ಲ ಇಲ್ಲ, ಈ ಆಂಟಿ ಹೇಳೋದು ಸರಿ ಐತಿ, ಬಡ ಬಡ ಆಸ್ತಿ ಇಸ್ಕೊಂಡು ಹೋಗೋಣ ನಡಿ, ನಮ್ದು ನಾವು ಮಾಡ್ಕೊಳೋಣಂತ. ಹಾಂ, ಇನ್ನೂ ಎಷ್ಟು ದಿನ ಬಾಡಿಗೆ ಮನೆಗೆ ಇರೋದು? ಹ್ಞೂ, ನಾನು ಅದನ್ನೇ ಹೇಳಕತ್ತೀನಿ ತಂಗಿ. ಯವ್ವ ಮಾಮ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ ನಾವೇ ಚಲೋ ಆಯ್ತು ನೋಡು. ಮಾಮ ಮತ್ತು ಒಳ್ಳೆ ಕೆಲಸ ಮಾಡಿದ. ಏ ಹುಚ್ಚಬೇಡ, ನೀ ಏನು ನನ್ನ ಮಗನ, ನನ್ನ ಶತ್ರುನ? ತಾಯಿಗಿಂತ ಪರಿಸ್ಥಿತಿ ಬಂದದಂತೆ ಯಾರ ಮರುಗ್ತಾರ? ನಿಮ್ಮ ಮರುಗುವನ್ನ ನಿಮ್ಮ ಅಪ್ಪನ ಚಾಳಿನದ ನೋಡಿ ತೇಟ. ನನಗೆ ನಿನ್ನ ಚಾಳಿನೂ ಇಲ್ಲ, ನಮ್ಮ ಅಪ್ಪನ ಚಾಳಿನೂ ಇಲ್ಲ. ಹ್ಞೂ, ನನಗೆ ನಮ್ಮ ಅಲ್ಲಪ್ಪ ಮಾವಂದು ಚಾಳು ಬಂದಾವ, ನಮ್ಮ ಪಾರ ಕತ್ತಿವು ಚಾಳು ಅದಾವ, ನಿಮ್ಮಂತ ಚಾಳಿ ಇಲ್ಲ ನನ್ನ ಹತ್ರ. ಅದು ಯಾರು ಯಾಕೆ ಬರೋಲ್ದಕ್ಕ? ನಡಿ ನಮ್ಮ ಊರಿಗೆ ಹೋಗು ನಡಿ, ಅಲ್ಲೇ ಏನಾರು ಮಾಡ್ಕೊಂಡು ತಿನ್ನೋ ನಡಿಯಪ್ಪ. ನಿನ್ನ ಜೊತೆ ನಾ ಬರೋಂಗಿಲ್ಲ, ನಿನ್ನ ಜೊತೆ ಬಂದ್ನಂದ್ರೆ ನನ್ನ ಮರ್ಯಾದೆ ಇರೋಂಗಿಲ್ಲ. ಇಲ್ಲೇ ನಮ್ಮ ಮಾವಾರ ನನಗೆ ಒಂದು ಅಂಗಡಿ ಹಾಕಿ ಕೊಡ್ತೀನಿ ಅಂತ ಹೇಳ್ಯಾರ, ನಾ ಇಲ್ಲೇ ಇರ್ತೀನಿ. ನೀ ಬೇಕಂದ್ರೆ ಹೋಗು, ನೀ ಎಲ್ಲಿ ಹೋದ್ರು ನಿನ್ನ ಬುದ್ಧಿ ಬಿಡಂಗಿಲ್ಲ. ಹ್ಞೂ, ನಾನು ಇಲ್ಲೇ ನಮ್ಮ ಮಾವಾರ ಕೂಡ ಇರ್ತೀನಿ. ನಿಂದ್ರಲ್ಲ ರಮೇಶ, ನಿಂದ್ರಿಲ್ಲೇ ಮೊದ್ಲೇಕ ಹುಚ್ಚಬೇಡ. ಹಾಂ, ಪಾರವ ನನ್ನ ಮಗನ ತಲೆ ತಿಕ್ಕ್ಯಾ, ಈಗ ಎಲ್ಲಿ ಹೋಗಲಿ ಏನು ಮಾಡಲಿ? ಸುಮ್ಮನೆ ಬೆಂಗಳೂರಿಗೆ ತೆಗೆದು ಬಿಡ್ತೀನಿ, ಇವ್ರು ಇಬ್ಬರನ್ನೂ ಬೆನ್ನು ಹತ್ತೀನಿ ಅಂದ್ರೆ ಒಂದು ರೊಟ್ಟಿನಾರ ಕಾಣ್ತೀನಿ. ಹ್ಞೂ, ಏನಪ್ಪ ಮಗನ, ನಾನು ಹೇಳಿದ್ದು ವಿಚಾರ ಮಾಡಿದ್ದೇನೆ, ನೀನು ವಿಚಾರ ಮಾಡಿದ್ದೇನವ? ಏನು ನಾ ಹೇಳೋದು ಸರಿ ಐತೆ ತಪ್ಪೈತೆ? ಇಲ್ಲ, ನೀವು ಹೇಳೋದು ಕರೆಕ್ಟ್ ಐತ್ರಿ ಅಂಟಿ, ನೀವು ಹೇಳ್ದಂಗೆ ಮಾಡ್ತೀವಿ ರೀ. ಅಷ್ಟು ಸುಲಭವಾಗಿ ಯಾರೋ ಕೊಡ್ತೀನಿ ಅಂತ ಒಪ್ಕೊಳಂಗಿಲ್ವೇ? ಹಾಂ, ಕಿತ್ಕೊಂಡು ತಿನ್ಬೇಕು. ಮತ್ತು ನಾನು ಒಂದಿಟ್ಟು ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿಯಪ್ಪ, ನನಗರ ಯಾರದಾರ ನಿಂಗೂ ಅಲ್ಲೇ ನಿಮ್ಮ ಮನ್ಯಾಗ ನಿಮಗೆ ಅಡುಗೆ ಮಾಡ್ಕೊತ ಅಲ್ಲೇ ಇರ್ತೀನಿ ಅಪ್ಪ. ಹಾಂ, ಈ ಚಿಗವನ ಕೈ ಬಿಡಬೇಡಿಯಪ್ಪ, ನಾ ಏನು ನಿಮ್ಗೇನು ಹೊರಿ ಆಗಂಗಿಲ್ಲ. ಹಾಂ, ನಿಮ್ಮ ಮನೆಯಿಂದ ಕಸ ಮುಸುರಿ ಅಡುಗೆ ಪಡುಗೆ ಮಾಡ್ಕೊತ ಇರ್ತೀನಿ ಯಪ್ಪ, ನನ್ನ ಕೈ ಬಿಡಬೇಡ. ಈಗ ನೋಡವ, ಒಟ್ಟರು ನನ್ನ ಮನೆಯಿಂದ ಹೊರಗೆ ಹಾಕಿಬಿಟ್ರು. ತಾಯಿ ಅನ್ನೋಕೆ ಸತ್ಯಕರ ಹಾಳು ನೋಡಲಿಲ್ಲ, ನನಗೆ ಯಾರದಾರ ದಿಕ್ಕು ನೋಡು. ನನ್ನ ಮಗ ಸತ್ಯಕರ ನೋಡಿ, ನಮ್ಮ ಊರಿಗೆ ಹೋಗೋಣ ಅಂದ್ರೆ ಬ್ಯಾಡ ಅಂತತಿ ನೋಡು. ಪಾರವ ಎಲ್ಲ ಕಲಿಸ್ಕೊಟ್ಬಿಟ್ಟ ನನ್ನ ಮಗಗೆ. ನಿಂಗೂ ನಾ ಏನು ಮಾಡಲಯ್ಯಪ್ಪ, ನಾ ಏನು ಮಾಡಲಯ್ಯಪ್ಪ? ನೀವು ನನ್ನ ಕೈ ಬಿಟ್ರೆ ಅಂದ್ರೆ ಒಂದು ವಿಷ ಕುಡಿದು ಮಕ್ಕೊಂಡು ಹಂಗೈತೆಪ್ಪ ನನ್ನ ಪರಿಸ್ಥಿತಿ. ನೀವು ನನ್ನ ಬಿಟ್ಟು ಹೋದ್ರೆ ವಿಷ ಕುಡಿದು ಮಕ್ಕೊಂಡ್ಬಿಡ್ತೀನಿ. ನಿಂಗೂ ನಾನು ನೀನು ಕೆಲ್ಸಕ್ಕೆ ಹೋಗೋಣ, ನಮ್ಮನೆ ಕೆಲಸ ಮಾಡೋರು ಯಾರೂ ಇಲ್ಲ. ಆ ಇಬ್ಬರು ಎಷ್ಟೊಂದು ಜಗಳ ಮಾಡ್ತೀವಿ ಹೌದಿಲ್ಲ? ಸುಮ್ಮನೆ ಈಗಿನ ಕರ್ಕೊಂಡು ಹೋದ್ವಿ ಅಂದ್ರೆ ಕೆಲಸನೂ ಆಗುತ್ತೆ. ಕಮ್ಮಂದು ಅಡುಗೆ ಮಾಡಿಕೊಡ್ತಾಳ, ವರ್ಷಕ್ಕೆ ಒಂದು 2 ಸೀರೆ ತಂದು ಕೊಟ್ಟರಾಗತ್ತೆ ಹೌದಿಲ್ಲ? ಕರ್ಕೊಂಡು ಹೋಗೋಣ ನಡಿ. ನೋಡು ನೀ ಹೆಂಗಂತಿ ಹಂಗೆ, ಮತ್ತು ನಾಳೆ ಆದಾತು ಲಾಳಾಯ್ತು ಲೊಟ್ಟಾತು ಅನ್ನೋಂಗಿಲ್ಲ. ನೀನು ಏನೋ ಬಂದ್ರೂ ಹೊಂದ್ಕೊಂಡು ಹೋಗ್ಬೇಕು ನೋಡಿ. ನೀನು ನಾನು ಮ್ಯಾನೇಜ್ ಮಾಡ್ತೀನಿ, ಡೋಂಟ್ ವರಿ. ಆಳಕ್ಕೆ ಹೋಗ್ಬೇಡ್ರಿ, ನಮ್ಮ ಜೋಡಿನ ಬರ್ರಿ. ಪುಣ್ಯ ಬರಲವ, ನೀವು ನನ್ನ ಕೈ ಬಿಟ್ಟಿದ್ದೆ ಅಂದ್ರೆ ಹಳ್ಳನಾರ ಹೊಳಿನಾರ ನೋಡ್ಕೊಳೋದಾಕಿತ್ತು. ನಾನು ಇಲ್ಲೇ ಕುಂತಿರ್ತೀನಿ, ನಿಮ್ಮಪ್ಪ ನಿಮ್ಮವನ ಹತ್ರ ಹೋಗಿ ಆಸ್ತಿಯಾಗ ಪಾಲು ಕೇಳ್ಕೊಂಬ. ಹಾಂ, ನಾ ಇಲ್ಲೇ ಕುಂತಿರ್ತೀನಿ ಯಪ್ಪ. ನೋಡು ನಮ್ರತ, ಮೊದ್ಲೇಕ ನಿನ್ನ ಗಂಡ ಬಾಯಿ ಸತ್ತವದಾನ. ಹಾಂ, ಒಂದಿಟ್ಟು ನೀನು ಜೋರಾಗಿ ಮಾತಾಡು, ಒಂದಿಟ್ಟು ನೀ ಜೋರಾಗಿ ಮಾತಾಡಿದೆ ಅಂದ್ರೆ ಆಸ್ತಿ ಕೊಡ್ತಾರೆ, ಇಲ್ಲ ಕೊಡಂಗಿಲ್ಲ ನೋಡುವ. ನಾ ಹೇಳ್ತೀನಿ, ಅದು ನಮ್ಮ ಅಕ್ಕ ಮೊದ್ಲೇಕ ಘನ ಎಡಪಿಸಿ ಐತಿ, ಒಂದಿಟ್ಟ ನೋಡ್ಕೊಂಡು ಮಾತಾಡಿ ನೀನು. ಹ್ಞೂ, ಆಯ್ತು ಆಡ್ರಿ ಆಂಟಿ. ಕಾರ್ಯಕ್ರಮ ಅಂಕರು ಭಾಳ ಚಂದ ಆತ್ರಿ. ಲಗ್ನನು ಹಿಂಗೆ ಸರಾಂಗವಾಗ ಆತಂದ್ರೆ ಸಾಕು. ಅಲ್ಲ ನಿಶ್ಚಿತಾರ್ಥ ನಿಂದ್ರನ ನನ್ನ ಎದಿನ ದಸ್ ಅಂದ್ಬಿಟ್ಟಿತ್ತು ಅಲ್ರಿ. ಒಂದು ಹುಡುಗಿ ಬಾಳೆನ ಹಾ ಮಾಡ್ದಂಗೆ ಹಾಕಿತ್ತಲ್ಲ, ಕುಡ್ದಂಗೆ ಬಂದ ಕಷ್ಟ ನೀರ್ನಂಗೆ ಕರಗಿ ಹೋತು. ನಮ್ಮ ಸಂಗು ಭಾಳ ದೊಡ್ಡ ಗುಣದವದನ ಪಾಪ, ಬಾಯಿ ಬಿಟ್ಟು ಹೇಳಿಲ್ಲವ ನಮ್ಮ ಮುಂದೆ ಹಿಂಗೆ ಹಿಂಗೈತಿ ಅಂತೇಳಿ. ಹೌದ್ರಿ, ಸಂಗುನ ಬೇರಿಕಿ ನಮ್ಮ ನಿಂಗೂ ತೀರ ಬಾಯಿ ಸತ್ತವದನ, ಏನೂ ಗೊತ್ತಾಗಂಗಿಲ್ಲ ಅಂದ್ಕೊಂಡಿದ್ವಿ. ನಮ್ಮ ಬ್ಯಾನ್ ಹಿಂದೆ ನಮ್ಮ ಮಗ ಚೂರಿ ಹಾಕಿಬಿಟ್ಟ. ನಾನು ಹಿಂಗೂ ಹಿಂಗತಿ ಮಾಡ್ತಾನೆ ಅನ್ನೋದು ಗೊತ್ತೈತಿದ್ದಿಲ್ರಿ ನನಗೆ. ಏ, ನಾನು ಹಿಂಗತಿ ಅಂದ್ಕೊಂಡಿರ್ಲಿಲ್ಲ ನಮ್ಮ ನಿಂಗೂ ಹಿಂಗತಿ ಮಾಡ್ತಾನೆ ಅಂತೇಳಿ. ಒಂದೇಳೆ ಏನಾರ ನಿಶ್ಚಿತಾರ್ಥ ಆಗಿ ಲಗ್ನ ಮಾಡಿದ್ವಿ ಅಂದ್ರೆ ಒಂದು ಹೆಣ್ಣು ಹುಡುಗಿಗೆ ಭಾಳ ನಾವೇ ಹಾಳು ಮಾಡ್ದಂಗಾಗಿತ್ತು. ನಾವ ಮುಂದೆ ಕುಂತ್ಕೊಂಡು ಹಾಳು ಮಾಡ್ದಂಗೆ ಆಗಿಬಿಡ್ತಿತ್ತು ನೋಡು. ಈ ಯಾಗೂ ಅನುವಾತನ ತಡೆದಾಕಿನ ನಮ್ಮ ತಾರ ಬರ್ಲಿಕ್ಕಂದ್ರೆ ಭಾಳ ಕಷ್ಟ ಇತ್ತು ರೀ. ನಮ್ಮ ಸಾವಿ ಇಂಥಾದ ಮೋಸ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ಬ್ಯಾನಿನ ಚೂರಿ ಹಾಕಿಬಿಟ್ಲಿ ನೋಡ್ರಿ ನಮ್ಮ ಸಾವಿನ. ನಾ ಆಕೆ ಮಾತು ಕೇಳಿ ಹಿಂದಕ್ಕೆಲ್ಲ ಎಷ್ಟು ದೊಡ್ಡ ತಪ್ಪು ಮಾಡಿನ ಅಂತೇಳಿ ನನಗೀಗ ಅರು ಆಗಕತ್ತತಿ. ಈಗ ಅರು ಆತಲ್ಲ ಸಾಕು. ನಾನು ಸಾವಕ್ಕನ ಮಾತು ಕೇಳಿನ ಈ ಲಗ್ನಕ್ಕೆ ಒಪ್ಕೊಂಡಿದ್ದು. ನನಗೇನು ಗೊತ್ತಿತ್ತು ನಮ್ಮ ನಿಂಗೂ ಹಿಂಗತಿ ಮಾಡ್ಯಾನ ಅಂತೇಳಿ? ಇಲ್ರಿ, ಆಕೆ ಎದಕ್ಕೆ ಮಾಡ್ಯಾಳ ಅಂತ ನನಗೆ ಈಗ ಗೊತ್ತಾಯ್ತು. ಆಕೆ ತನ್ನ ಕಾರ್ಯ ಸಾಧನೆಗೆ ಆ ಥರ ಮಾಡಿದಳ್ರಿ. ಆಕೆ ಅಂದ್ರೆ ಹೊಳ್ಳಿ ನಮ್ಮ ಮಲ್ಲನ ಮನೆಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೊಂದು ದಾರಿ ಬೇಕಲ್ಲ, ಒಂದು ಸೇತುವೆ ಕಟ್ಕೋಬೇಕಲ್ಲ, ಅದಕ್ಕೆ ಆ ಸೇತುವೆ ಕಟ್ಕೊಂಡ್ಲಕ್ಕಿ ಅದಕ್ಕಿಟ್ಟೆಲ್ಲ ನಾಟಕ ಆಡಿದಳು ನೋಡ್ರಿ. ಈ ಬರೋಬ್ಬರಿ ಆತಲ್ಲ ಮಾಡಿದ್ದು ನಮ್ಮ ಮರ ಅಂತೇಳಿ. ನಿಮ್ಮನ್ನ ಯಾರು ಮನೆಯಾಗ ಬಿಟ್ಟವ್ರು? ನಿನ್ನ ಈ ಮನೆ ಹೊಸಲು ತುಳಿ ಅಂದವ್ರಿ. ಅದ ಎದಕ್ಕೆ ಬಂದ್ರಿ ನೀವು? ನೀನು ಸತ್ತು ಬಿಟ್ಟಿ ನಮ್ಮ ಪಾಲಿಗೆ, ಮತ್ತೆ ಎದಕ್ಕೆ ಬಂದಿ? ಮಾನಾಡ ಮಂದ್ಯಾಗ ನಮ್ಮ ಮರ್ಯಾದೆ ತೆಗೆದುಬಿಟ್ಟೆಲ್ಲ ಹಾಟ್ಯ. ಅತ್ತೆಯವ್ರ, ನಾನು ನಿಮ್ಮ ಜೊತೆ ಜೋಳ ತೆಗಕ್ಕೆ ಬಂದಿಲ್ಲ. ಹೇಳಡಿಬಿ, ಯಾವಳಲ್ಲೇ ನೀನು ನನಗೆ ಅತ್ತೆ ಅಂತ ಕರಿತಿ? ಹಾಂ, ಯಾವಕ್ಕಿಲ್ಲ ನೀನು? ನಾನು ಇನ್ನೊಮ್ಮೆ ಅತ್ತೆ ಅಂತ ಕರಿ ಮ್ಯಾಟ್ ತೊಗೊಂಡು ಉಳು ಶೇಟ್ ಕಟ್ಟಿದ್ ಬಿಡ್ತೀನಿ. ಮೊದಲೇಕ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ನೀವು ಹಿರಿಯರಿಗೆ ರೆಸ್ಪೆಕ್ಟ್ ಕೊಟ್ಟು ಮದುವೆ ಆಗಿರೇನವ? ಹಾಂ, ಏನು ಲೇ ಸಂಗು, ನಮಗೊಂದು ಲೀಟ್ರ್ ಕೇಳಿದೆನ ನಾ ಲಗ್ನ ಹಾಕಿನಿ ಅಂತೇಳಿ? ಈಗ ನೀನು ಹೇಳ್ತಿ ರೆಸ್ಪೆಕ್ಟು ಅದು ಇದು ದೊಡ್ಡ ಸ್ಥಾನ ಮಾತಾಡಕತ್ತಾಳ. ಏನು ರೀ ಬಾಯಿನ ಚೊಂದು ಸುಮ್ಮನೆ ಅದಿರಲ್ಲ ಮಾತಾಡ್ತೀರಾ? ಇನ್ನೂ ಬಾಯಿನ ಚೊಂದು ಸುಮ್ಮನೆ ನಿಂದಿರ್ತೀರಾ? ಮಾತಾಡಕ್ಕೆ ಏನು ಓದತಿ? ಎಲ್ಲ ಮುಗ್ದ ಹೋಗೈತಿ, ಇನ್ನೇನೈತಿ ಮಾತಾಡೋದು? ಅಪ್ಪ ಅವ್ವ, ನಾ ಮಾಡಿದ್ದು ತಪ್ಪಾಗೈತಿ, ನನ್ನ ಕ್ಷಮಿಸ್ಬಿಡ್ರಿ. ಥೂ, ನಿನ್ನ ಬಾಯಿನ ಶಗಣಿ ಹಾಕ. ಅಪ್ಪ ಅವ್ವ ಇನ್ನೂ ಬದುಕಿರ್ಕೊಲೆ ಸಾಯಿ ಹೊಡೆದು ಬಿಟ್ಟಿಯಲ್ಲ ಬಾಡ್ಯ. ಯಾಕ ಒಂದು ಮಾತು ಹೇಳ್ಬೋದಿತ್ತಲ್ಲ, ಹಿಂಗಾಗೈತಿ ಹಿಂಗಾಗೈತಿ ಅಂತೇಳಿ ಹೇಳಿದ್ರೆ ನಾವು ಮುಂದೆ ನಿಂತು ಲಗ್ನ ಮಾಡ್ತಿದ್ವಲ್ಲ. ನನಗೆ ಈ ಹುಡುಗಿ ಇಷ್ಟ ಆಯ್ತಂದ್ರೆ ಹಾಂ, 2 ವರ್ಷ ಮುಚ್ಚಿಟ್ಟಿಯಲ್ಲ ಬಾಡ್ಯ ನೀನು ಲಗ್ನ ಆಗಿದ್ದು. ಯವ್ವ, ನಿನ್ನ ಕಾಲು ಹಿಡ್ಕೊಂತೀನಿ ಬೇ, ನಾನು ಕ್ಷಮಿಸ್ಬಿಡು, ನಾನು ತಪ್ಪಾಗಿತ್ತು ಬೇ. ಯಾರಲ್ಲ ನಿಮ್ಮವ್ವ? ಅವು ಅಂದ ತೊಗೊಂತೀನಿ ನಿನಗೆ. ಸುಮ್ಮನೆ ರೀ ಮಗ ಅನ್ನೋ ರೆಸ್ಪೆಕ್ಟ್ ಇಲ್ಲ ಅವರಿಗೆ, ಹೆಂಗೆ ಮಾತಾಡ್ತಾರೆ ನೋಡು. ಅಷ್ಟಕ್ಕೂ ಒಳಗೆ ಎದಕ್ಕೆ ಬಂದಿರಿ ನೀವಿಬ್ರು? ಹ್ಞೂ, ನಡ್ರಿ, ನಮಗೂ ಏನು ಈ ಮನೆ ಬಂದು ಆದ್ರೆ ಆತಿಥ್ಯ ಮಾಡಿಸ್ಕೋಬೇಕಂತೇಳಿ ನನಗೇನು ಆಸೆ ಇಲ್ರಿ. ನಮ್ಮ ಪಾಲಿನ ಆಸ್ತಿ ಕೊಡ್ರಿ. ಯಾವ ಆಸ್ತಿ ಕೊಡ್ಬೇಕು? ಎಲ್ಲೈತೆ ಆಸ್ತಿ? ಯಾಕ್ರಿ, ನಿಮ್ಮ ಮಗ ಅಲ್ಲ ನೀವು? ತಂದೆ ಆಸ್ತಿ ಮಕ್ಳಿಗೆ ಬರಂಗಿಲ್ಲನ? ಲಗ್ನ ಆಗೋ ಮುಂದಾಗ ಈ ತಂದೆ ತಾಯಿ ನೆನಪಾಗಲಿಲ್ಲನ? ಆಸ್ತಿಯನ್ನ ನಾನು ಹೆಂಗೆ ಓಡಿ ಬಂದಿರು ನೋಡು, ಹೆಂಗೆ ನೆನಪಾಗಿವ್ ನೋಡು. ನಿಮ್ಮ ಹರಿ ಕತೆ ಕೇಳ್ಕೊಂತ ಕೂಡುವಷ್ಟು ನಮ್ಮ ಪುರ್ಸತ್ತಿಲ್ಲ. ನಮ್ಮ ಪಾಲಿ ನಮ್ಗೆ ಆಸ್ತಿ ಕೊಡ್ರಿ. ಏನು ರೀ ಬಾಯಿ ಫ್ರೆಂಡ್ ಸುಮ್ಮನೆ ನಿಂತಿಲ್ಲ, ನೀವು ಮಾತಾಡ್ರಿ. ಅಪ್ಪ, ನನ್ನ ಪಾಲಿ ಬರ್ಬೇಕಾದ್ರೆ ಜಾಸ್ತಿ ಬರ್ಕೊಡ್ರಿ, ನಾನು ನಿಮ್ಮನ್ನ ಹೊಳಿನೂ ನೋಡಂಗಿಲ್ಲ. ನೋಡ್ಲೆ, ಇದು ನಾನು ಶ್ರಮ ಪಟ್ಟು ದುಡಿದಿರುವಂಥ ಆಸ್ತಿ. ಇದು ನಿಮ್ಮ ಆಜು ಮುತ್ಯಂದು ಒಂದು 2 ಎಕರೆ ಹೊಲ ಐತೆ, ಅದರಾಗ ತೊಗೊಂಡೋಗು. ನಿನ್ನ ಪಾಲಿಗೆ ಏಟು ಬರ್ತೈತೆ ಅದನ್ನು ತೊಗೊಂಡೋಗು. ಇದು ನಂದು ಸ್ವಯಾರ್ಜಿತ ಆಸ್ತಿ, ಹಾಂ, ಇದು ಪಿತ್ರಾರ್ಜಿತ ಆಸ್ತಿ ಅಲ್ಲ. ಹೀಗಾಗಿ ನನಗೆ ಯಾರು ಇಷ್ಟ ಬರ್ತಾರೋ ಅವ್ರಿಗೆ ನಾನು ಆಸ್ತಿ ಬರೋದು ಹೋಗ್ತೀನಿ. ಹೆಂಗೆ ಮಾತಾಡಕತ್ತೀರಿ? ನಿಮ್ಮ ಮಗ ಹೌದಿಲ್ರಿ? ಮಗ ಆಗಿದ್ನಂದ್ರೆ ನಮಗೆ ಹೇಳ್ತಿದ್ದ. ಅವ ಏನು ಹೇಳಾರ್ದು ಎಲ್ಲ ಮುಗಿಸ್ಕೊಂಡು ಬಿಟ್ಟಾನಲ್ಲ. ನಮಗೆ ಹಿರಿಯ ಮಗ ಸತ್ತಾನ, ನನಗಿರೋ ಒಬ್ಬವನ ಮಗ, ಒಬ್ಬಕ್ಕೆ ಮಗಳು. ನಿಮ್ಮ ಅಜ್ಜನ ಆಸ್ತಿ ಐತಿ, ಆ ಊರ ಹೊರಗೆ ಒಂದು ಮನೆ ಐತಿ ನಿಮ್ಮ ಅಜ್ಜಂದು, ಅದನ್ನು ತೊಗೊಂಡು ಬೇಕಾದ್ ಮಾಡ್ಕೊ. ಇನ್ನೇನು ಮಕ್ಕ ಮಕ್ಕ ನೋಡ್ಕೊಂಡು ನಿಂತಿರಲ್ಲ? ಹಾನ್ರಿ, ನಮ್ಗೆ ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತೈತಾಳ್ರಿ ಆಸ್ತಿನ. ಹೋಗ ಪಿಕ್ಳಿ ಹೋಗ, ಆಸ್ತಿ ಅಂತಸ್ತಿಗೋಸ್ಕರ ಗಂಡನ ಬಿಟ್ಟು ಕೊಟ್ಟಾಕಿದಿ. ನೀನು ಅಂತಾರನ್ನ ಏಸ್ ಮಂದಿ ನೋಡಿಲ್ಲ? ಹಾಂ, ಹಾನ್ರಿ. ಏನು ಚಂಡ ಹಿಡಿದು ಹೊರಗೆ ಹಾಕ್ಬೇಕನ? ಕೋರ್ಟಿಗೆ ಹೋಗಿದ್ದು ನಾನು. ಏನು ಹೈಕೋರ್ಟಿಗೆ ಹೋಗಿ ಏನು ಸುಪ್ರೀಂ ಕೋರ್ಟಿಗೆ ಹೋಗ್ಯ? ಹೋಗ.